ಮನೆಯಲ್ಲಿ ತಯಾರು ಮಾಡ್ಕೊಳ್ಬಹುದಾದಂತ ಸುಲಭವಾಗಿ ತಯಾರು ಮಾಡ್ಕೊಳ್ಬಹುದಾದಂತ ಜಿರಳೆ ಔಷಧಿನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇದು ಎಲ್ಲರಿಗೂ ಜಿರಳೆ ಅಂದ್ರೆ ತುಂಬಾ ಜಿಗುಪ್ಸೆ ಮತ್ತು ಅಸಹ್ಯ, ಅದರಲ್ಲಿಯೂ ಸಹ ಹೆಣ್ಮಕ್ಕಳಿಗೆ ತುಂಬಾ ಅಂಜಿಕೆ. ಈ ಔಷಧಿಯನ್ನು ಇರಿಸಿದ ನಂತರ ಆ ಜಾಗದಿಂದ ಜಿರಳೆ ಓಡಿ ಹೋಗುತ್ತೆ ಮತ್ತು ಮನೆಯಲ್ಲಿ ಅದರ ಸುಳು ಇರೋದೇ ಇಲ್ಲ. ಈ ಔಷಧಿಯು ವಿಷವಲ್ಲ, ಆದರೂ ಮಕ್ಕಳ ಕೈದಂಗೆ ಸಿಗದಂಗೆ ಇಟ್ಕೋಬೇಕು, ಎಚ್ಚರ. ಏನೇನ್ ಬೇಕು ಪದಾರ್ಥಗಳನ್ನ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಇದಕ್ಕೆ ಬೇಕಾಗಿರೋ ಬೋರಿಕ್ ಪೌಡರ್, ಅದನ್ನು ಮೆಡಿಕಲ್ ಶಾಪ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಸಿಗುತ್ತೆ, ಅದು ಈ ತರ ಇರುತ್ತೆ. ಅದನ್ನ ನಾನು ಇಲ್ಲಿ ಕಪ್ಗಾಕಿ ಇಟ್ಕೊಂಡಿದ್ದೀನಿ. ಮತ್ತೆ ಇದು ಸಕ್ಕರೆ ಪುಡಿ, ಸಕ್ಕರೆನ ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇದು ಮೈದಾ ಹಿಟ್ಟು, ಇದನ್ನ ಒಂದ್ ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಇದು ಹಾಲು, ಇದನ್ನ ಮಾಡೋ ವಿಧಾನ ನಾನು ಇವಾಗ ತೋರಿಸ್ಕೊಡ್ತೀನಿ. ಮೊದಲು ಹಾಲು, ಇದಕ್ಕೆ ನಾನು 2 ಸ್ಪೂನ್ ಸಕ್ಕರೆ ಮತ್ತು ಹಾಲನ್ನ ಹಾಕಿ ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ತೀನಿ. ಒಂದ್ ಸ್ಪೂನ್ ಬೋರಿಕ್ ಪೌಡರ್, ಒಂದ್ ಚಮಚ ಫುಲ್ಲು ಬೋರಿಕ್ ಪೌಡರ್ನ ಹಾಕೊಂಡಿದ್ದೀನಿ. ಇದಕ್ಕೆ 2 ಚಮಚ ಸಕ್ಕರೆ ಹಾಲು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀನಿ. ಇದು 3 ಚಮಚ ಇದನ್ನ ಹಾಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕಲಸ್ಕೋಬೇಕು. ಇದೆರಡನ್ನು ಚೆನ್ನಾಗಿ ಕಲಸ್ಕೊಂಡ್ಮೇಲೆ ಈ ಸಕ್ಕರೆ ಹಾಲನ್ನ ಇದಕ್ಕೆ ಹಾಕೋಬೇಕು. ಹಾಕಿ ಒಂಚೂರು ಗಂಟುಗಳಿಲ್ಲದೆ ನೈಸ್ ಆಗಿ ಕಲಸ್ಕೋಬೇಕು. ಇದನ್ನ ಇದು ಇಡ್ಲಿ ಹಿಟ್ಟಿನ ತರ ಬರಬೇಕು ಮಿಶ್ರಣ. ಅಲ್ಲಿವರೆಗೂ ಕ್ಲೀನಾಗಿ ಒಂಚೂರು ಗಂಟುಗಳಿಲ್ಲದೆ ಕಲಸಿ ಇಟ್ಕೋಬೇಕು. ನೀವು ಇದನ್ನ ಇದೇ ತರ ಮಾಡ್ಕೋಬೇಕು. ಇದನ್ನ ಮತ್ತೆ ಸಣ್ಣ ಸಣ್ಣ ಮುಚ್ಚಳಗಳಲ್ಲಿ ಹಾಕಿ ಜಿರಳೆ ಓಡಾಡೋ ಕಡೆ ಮತ್ತೆ ಅಡಿಗೆ ಮನೆ ವಾರ್ಡ್ರೋಬ್ಗಳಲ್ಲಿ ಈ ತರ ಸ್ವಲ್ಪ ಸ್ವಲ್ಪ ಹಾಕಿ ಇಡೋದು. ಇದನ್ನ ಮತ್ತೆ ನೀರ್ ಮನೆ ಮತ್ತು ಅಡಿಗೆ ಮನೆಯಲ್ಲಿ ಇದಕ್ಕೆ ಮತ್ತೆ ನೀರ್ ಮಿಕ್ಸ್ ಆಗದಂಗೆ ನೋಡ್ಕೊಳ್ಳೋದು ಅಷ್ಟೆ. ಶೌಚಾಲಯದಲ್ಲಿ ಹಾಕಿಡೋವಾಗ ಅದಕ್ಕೆ ನೀರ್ ಬೀಳ್ದಂಗೆ ನೋಡ್ಕೊಳ್ಳೋದು.